ಜೈಪುರ್ ಸುದ್ದಿ ನಂಬರ್ ಒನ್ ಅತ್ತಿಂದ ನಾವೇನ್ ಹೇಳಕತ್ತೇವಪ್ಪ ಅಂತಂದ್ರ, ಈಗ ಮಲ್ಲಯ್ಯ ಮುತ್ತೆ ಅವರು ನಿಜವಾಗ್ಲೂ ದೇವರೇ ಆಗಿದ್ರೆ, ನಡೆದಾಡುವ ದೇವರಾಗಿದ್ರ, ಮತ್ತೆ ಅವ್ರ ಮಾತುಗಳು ಸತ್ಯ ಆಕಿತ್ತಂದ್ರ, ಎಷ್ಟೋ ರಾಜಕಾರಣಿಗಳು ಹೇಳಿದ್ದು ಅವ್ರ ಬಳಿ ಹೋಗಿ ಎಲ್ಲರೂ ಆರಿಸಿ ಬಂದಾರತ್ತ ಅನ್ನೋದಾದ್ರ, ನಾನು ಮಲ್ಲಯ್ಯ ಮಲ್ಲಿಕಾರ್ಜುನ ಮುತ್ತೆ ಅವ್ರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಮಲ್ಲಿಕಾರ್ಜುನ ಮುತ್ತೆ ಅವರೇ, ನೀವು ದೈವ ಸಂಭೂತರಾಗಿದ್ರೆ, ನಡೆದಾಡುವ ದೇವರಾಗಿದ್ರ, ನಾನು ಕೇಳುವ ಎರಡು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ನೋಡ್ರಿ ಮಲ್ಲಿಕಾರ್ಜುನ ಮುತ್ತೆ ಅವರೇ, 2024ಕ್ಕೆ ಯಾರಾಗ್ತಾರೆ ಭಾರತ ದೇಶದ ಪ್ರಧಾನಮಂತ್ರಿ, ನೀವು ಹೇಳಬೇಕು. 2024ಕ್ಕೆ ಯಾವ್ದು ಪ್ರಧಾನಮಂತ್ರಿ ಆಗ್ತಾರ, ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಇಲ್ಲ ಅದನ್ನು ಹೇಳಬೇಕು. ಮತ್ತು ನನ್ನ ಇನ್ನೊಂದು ಪ್ರಶ್ನೆ, ನಾನು ಯಾವಾಗ ಸಾಯ್ತೀನಿ ಅನ್ನೋದು ಅದನ್ನು ಕೂಡ ನೀವು ಹೇಳಬೇಕು. ಯಾಕಂದ್ರೆ ನನಗೆ ಗೊತ್ತಾಗಬೇಕಲ್ಲ, ಮುತ್ತಾದ ಇಷ್ಟು ತಾರೀಖು ಹೇಳಾರಪ್ಪ ಸಾಯ್ತಾರ ಅಂತೇಳಿ, ಅದು ನನಗೂ ಗೊತ್ತಾಗಬೇಕು. ಅದಕ್ಕೆ ಜನರಿಗೆ ಜನ ಮರಳೋ ಜಾತ್ರೆ ಮರಳೋ ಈ ಥರ ಇಲ್ಲಿ ನಡೆದದ, ಈ ಸ್ಟೋರಿ ಏನೈತಿ ಮುಂದೆ ಹೇಳ್ತೀನಿ. ಮುತ್ತಾರೆ ನಂದು ಸವಾಲು ನಿಮಗೈತೆ, ಈ ಪ್ರಶ್ನೆಗೆ ದಯವಿಟ್ಟು ನೀವು ಉತ್ತರ ಕೊಡಬೇಕು. ನಾನು ಏನು ಕೇಳಿದ್ದೀನಿ, 2024ಕ್ಕೆ ಯಾರಕ್ಕಾರ ಪ್ರಧಾನಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ, ಮತ್ತು ನಾನು ಯಾವಾಗ ಸಾಯ್ತೀನಿ, ನಾನು ಡೇಟ್ ಕೂಡ ನೀವು ಕೊಡ್ರಿ, ಬರ್ರಿ ಮುಂದೆ ಏನೈತಿ ಸ್ಟೋರಿ ನಿಮ್ಗೆ ತೋರಿಸ್ತೀನಿ. ಶರಣ್ರಿ ಅಪ್ಪ ಎಲ್ಲ ಶಣೆ ಮಂದಿಗೆ, ನಾನು ಗೊಮ್ಮಟನಗರಿ ಶಕ್ತಿಕುಮಾರ್ ಮಾತಾಡ್ತೀನಿ. ಇದು ವಿಜಯಪುರ ಸುದ್ದಿ ನಂಬರ್ ಒನ್. ನಮ್ದು ಏನಿದ್ರು ವಿಶೇಷವಾದ ಸುದ್ದಿ ತರಲಾಗತ್ತೀವಿ. ನೋಡ್ರಿ ಬಹಳಷ್ಟು ಜನ ಒಂದು ಸತ್ಯವಾದ ಘಟನೆಯನ್ನು ನಾವು ಬಿಚ್ಚಿಡಬೇಕು ಅಂತಂದ್ರೆ ಬಹಳಷ್ಟು ವಿಘ್ನಗಳು ಬರ್ತಾವೆ, ಧಮಕಿಗಳು ಬರ್ತಾವೆ. ಏ ನೀ ನಮ್ಮ ಮುತ್ತೆನ ಬಗ್ಗೆ ಏನಾದರೂ ಮಾತಾಡಿದರೆ ನೀನು ಎತ್ತಿ ಬಿಡ್ತೀವಿ, ನೀನು ತೆಗೆದು ಬಿಡ್ತೀವಿ, ನೀನು ಕೊಯ್ದು ಬಿಡ್ತೀವಿ. ನೋಡಪ್ಪ ನಾನು ಕೊಯ್ದು ನೀವೇನು ಕೊಯ್ತೀರಿ, ಹೋಗಿ ಮಟನ್ ಅಂಗಡ ಮಟನ್ ಕೊಯ್ರಿ ಮೊದಲು. ಯಾಕಂದ್ರೆ ನೋಡ್ರಿ ನಾ ಏನು ಹೇಳ್ತೀನಿಪ್ಪ ಅಂದ್ರೆ, ಇವತ್ತು ಮಹಾಲರೋಜ ಮುತ್ಯ ಮಲ್ಲಿಕಾರ್ಜುನ ಮುತ್ಯ, ಹಾಂ ಮಲ್ಲಿಕಾರ್ಜುನ ಮುತ್ಯ ಅಂದು ಒಂದು ದೊಡ್ಡ ಸ್ಟೋರಿ ತರಲಾಕತ್ತೀನಿ. ಏನಪ್ಪ ಮಲ್ಲಿಕಾರ್ಜುನ ಮುತ್ಯ ಅಂದ ಸ್ಟೋರಿ ಏನೈತಿ, ಇತಿಹಾಸ ಏನೈತಿ, ಅವ್ರ ಕುಟುಂಬದಾಗ ಎಷ್ಟು ಜನ ಇದ್ರು, ಯಾವ ರೀತಿ ಅವ್ರ ದೇವಸ್ಥಾನ ಇಲ್ಲಿ ನಡೆಸ್ಯಾರ ಅನ್ನೋದು ಹೇಳ್ತೀನಿ. ನೋಡ್ರಿ ಮಲ್ಲಿಕಾರ್ಜುನ ಮುತ್ಯ ಅವರ ತಂದೆ ಹೆಸರು ಹನುಮಂತರಾಯ ಮುತ್ಯ. ಮಲ್ಲಿಕಾರ್ಜುನ ತಂದೆ ಹೆಸರು ಹನುಮಂತರಾಯ, ತಾಯಿ ಹೆಸರು ಶರಣಮ್ಮ. ಹನುಮಂತರಾಯ ಅಂದ್ರೆ ಹನುಮಂತರಾಯ ಅವರ ಎರಡನೇ ಪತ್ನಿಗೆ ನಾಲ್ಕು ಜನ ಮಕ್ಕಳು, ಒಬ್ಬರು ಪರಶುರಾಮ್ ಮಲ್ಲಿಕಾರ್ಜುನ ಮುತ್ಯ, ಒಬ್ಬರು ಪರಶುರಾಮ್, ಒಬ್ಬರು ಕಾಶಿನಾಥ, ಇನ್ನೊಬ್ಬರು ಬಸವರಾಜ್ ಅಂತ. ಈ ಏನಿದು ಮಲ್ಲಯ್ಯ ಮುತ್ಯ ಅದಾರಲ್ಲ, ಇವ್ರು ಎರಡನೇದವ್ರ ಹೇಳ್ತಾರ. ಯಾಕಂದ್ರೆ ಇವರ ಇತಿಹಾಸ, ಯಾಕಂದ್ರೆ ಪರಶುರಾಮ್ ಅವರ ತಂದೆಯವರು ಅದು ಯಾವುದೋ ಒಂದು ಕೇಸಲ್ಲಿ ಒಂದು ಕೊಲೆಯಾಗಿ ತಿರ್ಕೋತಾರಂತೇಳಿ, ಇದು ಸರಿ ಹನುಮಂತರಾಯ ಮಲ್ಲಿಕಾರ್ಜುನ ಮುತ್ತೆ ಅವ್ರ ತಂದೆಯವರು ಯಾವುದೋ ಕೇಸ್ನಲ್ಲಿ ಕೊಲೆಯಾಗಿ ತಿರ್ಕೋತಾರ. ಈಗ ಅದು ಕೋರ್ಟ್ನಾಗ ಕೇಸು ಐತಿ, ಆರೋಪಿಗಳು ಜೈಲಿನಾಗೂ ಅದಾರ ಬಂದವರು. ಅದಕ್ಕೆ ಈಗ ಏನಪ್ಪ ಮಲ್ಲಿಕಾರ್ಜುನ ಮುತ್ತೆ ಅಂದು ಹವಾ ಹೆಂಗಪ್ಪ ಅಂತಂದ್ರೆ, ಈಗ ಮಲ್ಲಿಕಾರ್ಜುನ ಮುತ್ತೆ 14-15 ವಯಸ್ಸಿದ್ದಾಗ ಅವ್ರ ತಂದೆ ತೀರ್ಕೊಂಡ್ರು, ಸುಮಾರು 5-6 ವರ್ಷ ಆಯಿತು. ಈಗ ಮಲ್ಲಿಕಾರ್ಜುನ ಮುತ್ತೆ ಯಾವ ರೀತಿ ಈ ಥರ ವೈರಲ್ ಆದಪ್ಪ ಅಂತಂದ್ರೆ, ನೋಡ್ರಿ ಮಲ್ಲಿಕಾರ್ಜುನ ಅವರ ತಂದೆ ಹನುಮಂತರಾಯ ಅವರು ತಿರ್ಕೊಂಡಾಗ ಅಲ್ಲಿ ಅವನು ಅವರು ದೇವ್ರ ಹೆಸರು ಏನಪ್ಪ ಯಮನೂರಪ್ಪ, ಯಮನೂರಪ್ಪ ದೇವಸ್ಥಾನ ಐತಿ. ಯಮನೂರಪ್ಪ ದೇವಸ್ಥಾನ ಅವ್ರ ತಂದೆಯವರೇ ಕಟ್ಸಿದ್ದು, ಯಾರು ಹನುಮಂತರಾಯ ಅವರು ದೇವರ ಹೇಳ್ತಿದ್ರು ಹಳ್ಳಿಗಳ್ದಾಗ, ಹಳ್ಳಿಗಳ ಸಣ್ಣ ಪುಟ್ಟ ದೇವರ ಹೇಳ್ತಿದ್ರು. ಅವ್ರು ಬಂದಂತ ಕಾಣಿಕೆಯಿಂದ ಅವ್ರ ಜೀವನ ನಡೀತಿತ್ತು. ಆದ್ರೆ ಅವ್ರು ಕೊಲೆ ಆದ ತಕ್ಷಣ ಇವರು ದೇವಸ್ಥಾನ ಕಟ್ಟಿದ್ರು, ಹನುಮಂತ ಇದು ಯಮನೂರಪ್ಪ ದೇವಸ್ಥಾನ ಕಟ್ಟಿದ್ರಲ್ಲ, ಯಮನೂರಪ್ಪ ದೇವಸ್ಥಾನ ಕಟ್ಟಿದ್ರಲ್ಲ ಅಲ್ಲಿ ಎಲ್ಲ ಜನ ತಾಂಡಾ ಜನ ಬಂಜಾರ ಸಮಾಜದವರು ಇಲ್ಲಿ ದೇವ್ರಿಗೆ ಬಂದು ಕಾಯಿಗೆ ಹೊಡ್ಕೊಂಡು ಹೋಗ್ತಿದ್ರು. ಆಗ ಮಲ್ಲಿಕಾರ್ಜುನ ಮುತ್ತೆ ಏನ್ ಮಾಡ್ತಿದ್ರು, ಅಲ್ಲಿ ಸಣ್ಣ ಪುಟ್ಟ ಅವ್ರಿಗೆಲ್ಲ ಕಾಯಿ ಹೊಡೆದು ಅದು ಇದು ಮಾಡಿ ಕೊಡ್ತಾ ಇದ್ದ. ಆಮೇಲೆ ಜನ ಭಕ್ತರು ಬರೋದು ಕಡಿಮೆ ಆದ ತಕ್ಷಣ ಮಲ್ಲಿಕಾರ್ಜುನ ಮುತ್ತೆ ಏನ್ ಮಾಡ್ಲಾಕತ್ತಾರಪ್ಪ ಅಂತಂದ್ರ, ಇದು ಇತಿಹಾಸ ಐತ್ರಿ, ಮೊದಲು ರಾಜಕಾರಣಿಗಳೇ ಬೇಕು ಹೇಳ್ಬೇಕು. ರಾಜಕಾರಣಿಗಳು ಏನ್ ಮಾಡ್ತಾರಪ್ಪ ಅಂದ್ರ, ಹೋಗಿ ಈ ದೊಡ್ಡ ದೊಡ್ಡ ಈ ಸ್ವಾಮಿಗಳಿಗೆ ಬೆಳೆಸುವಂತ ಕೆಲಸನೇ ರಾಜಕಾರಣಿಗಳು ಮಾಡ್ತಾರ. ರಾಜಕಾರಣಿಗಳು ಹೋಗಿ ಕಾಲು ಹಿಡ್ಕೊಂಡ ತಕ್ಷಣ ನೋಡ್ರಿ ಹುಲಿ ಹೋಗ್ಯದಂದ್ರೆ ಇಲ್ಲಿ ಹೋಗುವೇ ಇಲ್ಲ. ಅದಕ್ಕೆ ಇವ್ರು ರಾಜಕಾರಣಿಗಳು ಹೋಗಿ ಸ್ವಾಮಿಯನ್ನ ಬೆಳೆಸಿಬಿಟ್ರು. ಸ್ವಾಮಿಗಳು ಮಲ್ಲಿಕಾರ್ಜುನ ಮುತ್ತೆ ನಡೆದಾಡುವ ದೇವರು, ಮಲ್ಲಿಕಾರ್ಜುನ ಮುತ್ತೆ ಹೇಳಿದೆಲ್ಲ ಕರೆ ಹಾಕದ, ಮಲ್ಲಿಕಾರ್ಜುನ ಮುತ್ತೆ ಸುಳ್ಳು ಹೇಳಂಗಿಲ್ಲ ಅಂತ ಚಾಲು ಮಾಡಿದ್ರು. ಇನ್ನು ಒಂದಿಷ್ಟು ಗ್ರೂಪ್ ಮಾಡ್ಕೊಂಡ್ರು, ಗ್ರೂಪ್ ಮಾಡ್ಕೊಂಡು ನೋಡ್ರಿ ಅಲ್ಲಿ ಯಾವ್ದಿದು ಮಹಲ್ ರೋಜಾ, ಮಹಲ್ ರೋಜಾದಲ್ಲಿ ನೋಡ್ರಿ ಲೋಕಲ್ದವ್ರು ಯಾರು ಇರಂಗಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಲೋಕಲ್ದವ್ರು ಯಾರು ಇರಂಗಿಲ್ಲ, ಎಷ್ಟೋ ಜನ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಕೂಡ ಮಲ್ಲಿಕಾರ್ಜುನ ಮುತ್ತೆ ನೀ ಆರಿಸಿ ಬರಂಗಿಲ್ಲ ಅಂದವ್ರಿಗೂ ಅಲ್ಲಿ ಆರಿಸಿ ಬಂದಾರಿ. ನೋಡ್ರಿ ಇವರು ಯಾವ ರೀತಿ ಅಂದ್ರೆ, ನಾ ದೇವ್ರು ಹೇಳ್ತೀನಿ, ನನ್ನ ಮಾತುಗಳು ಕರೆ ಆಗ್ತಾವು, ಸುಳ್ಳಾಗಂಗಿಲ್ಲ, ನೋಡಿದ ಕೂಡಲೇ ಹೆಸರು ಹೇಳ್ತಾರೆ ಅಂತ ಹೇಳ್ತಾರ. ಆದ್ರೆ ನಾ ಇಲ್ಲಿ ಹೇಳ್ತೀನಿ ಕೇಳ್ರಿ, ಮಲ್ಲಿಕಾರ್ಜುನ ಮುತ್ತೆ ಅವರು ಅವ್ರ ಮೇಲೆ ಲಿಸ್ಟ್ ತೊಗೊಂಡ್ಬಂದು ತಳಗ್ ಬರ್ಬೇಕಾದ್ರೆ ಪರಶುರಾಮ ಅಂತೇಳಿ ಅವ್ರ ಅಣ್ಣದಾನಲ್ರಿ, ಅವ್ರ ಅಣ್ಣ ಪರಶುರಾಮ ಅಂತ ಏನು ಮಾಡ್ತಾರ, ನಾವು ದಾಸೋಹ ಮಾಡ್ತೀವಿ, ನಾವು ಅದು ಮಾಡ್ತೀವಿ, ದೇವ್ರಿಗೆ ಇದು ಮಾಡ್ತೇವೆ ಅಂತೇಳಿ ಅವ್ರ ಹತ್ರ ದೇಣಿಗೆ ಕಲೆಕ್ಟ್ ಮಾಡ್ತಾರ, ದೇಣಿಗೆ ಪಾವತಿ ಇಟ್ಟು ದೇಣಿಗೆ ಕಲೆಕ್ಟ್ ಮಾಡ್ತಾರ. ಕೆಲ ಜನ ಹೇಳ್ತಾರ, ಏ ಇಲ್ರಿ ನಮ್ಮ ಮುತ್ತೆ ರೊಕ್ಕ ಕೇಳಂಗಿಲ್ಲ, ರೊಕ್ಕ ಕೇಳಂಗಿಲ್ಲ, ದಾಸೋಹಂಗ್ ಎಲ್ಲಿದ್ ಮಾಡ್ತಿರಪ್ಪ, ಏನು ಅಕ್ಕಿ ಗಾಳಿ ಅಕ್ಕಿ ಬ್ಯಾಳಿ ಸಕ್ಕರೆ ತಾನೇ ಹಿಂಗೆ ಉದ್ಭವ ಆಗ್ತಾವ ಭೂಮಿ ಒಳಗೆ, ಎಲ್ಲಿದ್ ಮಾಡ್ತೀರಿ ನೀವು, ಹಾ ದಾಸೋಹ ಎಲ್ಲಿದ್ ಮಾಡ್ತೀರಿ. ನಮ್ಮ ಮುತ್ತೆ ಸುಮಾರದ ಅಂತ ನಾ ಹೇಳಕತ್ತಿಲ್ಲ, ಆದ್ರೆ ಇಲ್ಲಿ ಟ್ರೆಂಡ್ ಏನು ನಡೆದಪ್ಪ ಅಂದ್ರೆ, ಮತ್ತೆ ಕೆಲವೊಂದು ಏನು ಹುಡುಗರು ಅದಾರ, ಒಂದು ಹುಡುಗರು ಅದಾರ ಈಗ ಅಲ್ಲಿ ಅದು ಊರೈತಲ್ಲ
ಯಾವರು ಮಹಾಲ್ ರೋಜಾ ಅಂತ ಊರ ಊರ್ನಾಗ ಲೋಕಲ್ ಹುಡುಗರು ಯಾರು ಇಲ್ಲ ಇದೆಲ್ಲ ಹೊರಗಿನವರು ಶಾಪುರ ಸುರಪುರ ಯಾದಗಿರಿ ಹುಡುಗರು ಒಂದು ಟೀಮ್ ಐತಿ ಒಂದು ಟೀಮ್ ಐತಿ ಇವರು ಏನು ಮಾಡ್ತಾರೆ ಮುತ್ತೆ ಎಲ್ಲಿ ಹೋಗ್ತಾರೆ ಅಲ್ಲಿ ಸೋಷಿಯಲ್ ಮೀಡಿಯಾದಾಗ ಯೂಟ್ಯೂಬ್ನಾಗ ಇನ್ಸ್ಟಾಗ್ರಾಮ್ನಾಗ ಮತ್ತು ಫೇಸ್ಬುಕ್ನಾಗ ಅಪ್ಲೋಡ್ ಮಾಡ್ತಾರೆ ಅದರಿಂದ ಅವ್ರಿಗೆ ದುಡ್ಡು ಬರ್ತೈತಿ ದುಡ್ಡು ಬರ್ತೈತಿ ಮುತ್ತೆನ ವೈರಲ್ ಮಾಡ್ಲಾಕತ್ತಾರ ಮುತ್ತೆನ ಟ್ರೋಲ್ ಮಾಡ್ಲಾತ್ತಾರ ಮುತ್ತೆಗೆ ನಾವಿವತ್ತು ಕ್ವಶನ್ ಕೇಳ್ತೀನಿ ಮುತ್ತೆ ನೀ ಸುಮಾರು ಅದನ್ನ ಹೇಳಕತ್ತಿಲ್ಲ ಮುತ್ತೆನ ಹೇಳ್ತಾನ ನಿಮ್ಗೆ ಯಾರು ನನ್ನ ಹತ್ರ ಬರಬೇಡ್ರಿ ಅಂತ ಹೇಳ್ತಾನ ಆದ್ರೆ ಜನ ಯಾಕೆ ಹೊಂಟ್ರ ನನಗೆ ಗೊತ್ತಾಗಲಿಗೆದು ಯಾಕಂದ್ರೆ ಮುತ್ತೆನ ಇತಿಹಾಸ ಹಿಂಗೆಯಪ್ಪ ಮುತ್ತೆ ನೋಡ್ರಿ ಅವ್ರದೆಲ್ಲ ಪೂರ್ತಿ ಸ್ಟೋರಿ ಹೇಳಿದೆ ಯಾಕಂದ್ರೆ ಮುತ್ತೆ ಹ್ಯಾಂಗ್ ವೈರಲ್ ಆಗ್ಯಾನ ಅಂತೇಳಿ ಅದಕ್ಕೆ ಏನು ಹೇಳ್ತಾನೆ ಮುತ್ತೆ ಎಷ್ಟೋ ಜನ ರಾಜಕಾರಣಿಗಳು ಬಂದು 10 ಜನ ರಾಜಕಾರಣಿಗಳು ಬಂದು ಕಾಲು ಬಿದ್ದಾಗ ಒಟ್ಟರಿಗೆ ಆರಿಸಿ ಬರ್ತೀವಿ ಹೋಗತ್ತೆ ಹೇಳ್ತಾರೆ ಅದ್ರ 4 ಮಂದಿ ಬಂದಿರ್ತಾರೆ 4 ಮಂದಿ ಬಂದಿರಂಗಿಲ್ಲ ಒಂದು ಗುಂಪು ಒಂದು 20 ಮಾವಿನಕಾಯಿ ಇತ್ತು ಒಂದು ಮಾವಿನ ಒಂದು ಕಲ್ಲು ಹೋದ್ರೆ ಒಂದು ಮಾವಿನಕಾಯಿ ಬಿದ್ದೇ ಬೀಳ್ತದೆ ಹಂಗೆ ಒಬ್ಬರು ಆರಿಸಿ ಬಂದಿರ್ತಾರೆ ಆದ್ರೆ ರಾಜಕಾರಣಿಗಳು ಮೊದಲು ಏನು ಹೇಳ್ತೀನಿ ಇವು ದಯವಿಟ್ಟು ನೀವು ಹೋಗಿ ಏನು ಮುತ್ತಾರ ಬಳಿ ಕರೆ ಆದ ಕೆಲವೊಂದು ರಾಜಕಾರಣಿಗಳಿಗೆ ನಾವು ಫೋನ್ ಮಾಡಿ ಕೇಳಿದಾಗ ಇಲ್ಲರಿ ನಾವು ಹೋಗಿದ್ದೇವೆ ನಾವು ಬಿದ್ದೇವ್ರಿ ಅಂತ ಹೇಳ್ತಾರೆ ಇವ್ರು ಕೇಳೋಣ ಏ ನೋಡ್ರಿ ಅದು ಏನು ದೈವ ಶಕ್ತಿ ಅದ ಆರಿಸಿ ಬರ್ತದೆ ಅಂತ ಹೇಳ್ತಾರೆ ಅದಕ್ಕೆ ಮುತ್ತೈ ಗೊತ್ತು ಒಂದು ಕ್ವಶನ್ ಕೇಳ್ತೀನಿ ಶಕ್ತಿ ಕುಮಾರ್ ನ ಸವಾಲ್ ಐತಿ ಮುತ್ತೆ ನಿನಗೆ ಮಲ್ಲಯ್ಯ ಮುತ್ತ ನಿನಗೆ ನೀ ನಿಜವಾಗ್ಲೂ ದೈವ ಪುರುಷ ನಡೆದಾಡುವ ದೇವರು ಇದ್ದಿತ್ತಪ್ಪ ಅಂದ್ರೆ ನಾವು ಒಂದು ಕ್ವಶನ್ ಕೇಳ್ತೀನಿ 2024ಕ್ಕೆ ಯಾವ ಯಾರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ನೀವು ಹೇಳಬೇಕು 2024ಕ್ಕೆ ಯಾವ ಸರ್ಕಾರ ಬರ್ತದ ಯಾರು ಪ್ರಧಾನಮಂತ್ರಿ ಆಗ್ತಾರ ಅದು ಹೇಳಬೇಕು ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಇಲ್ಲ ಅದು ನೀವು ಹೇಳಬೇಕು ಮತ್ತು ಇನ್ನೊಂದು ನನ್ನ ಪರ್ಸ್ನಲ್ ನೀ ಅಷ್ಟು ದೈವೀ ಪುರುಷ ಇದ್ದರೆ ನಾ ಯಾವಾಗ ಸಾಯ್ತೀನಿ ನನ್ನ ಡೇಟ್ ನೀ ಹೇಳಬೇಕು ನೀ ನಾ ಯಾವಾಗ ಸಾಯ್ತೀನಿ 1ನೇ ತಾರೀಕು ನೀ ಸಾಯ್ತಿಪ್ಪ ಅಂತ ನೀ ಹೇಳಿದೆ ಅಂದ್ರೆ ನಾ ಅದಕ್ಕಿಂತ ನಾ ಸಾಯ್ದು 2 ದಿವಸ ಮುಂದಿರ್ಲಾಗೆ ಬಂದು ನಿನ್ನ ಕಾಲು ಬಿದ್ದು ನಮಸ್ಕಾರ ಮಾಡಿ ನಿನ್ನ ಆಶೀರ್ವಾದ ತೊಗೊಂಡು ಹೋಗ್ತೀನಿ ನಾ ಎಲ್ಲ ಮಾತಾಡಿದ್ದು ರಾಂಗ್ ಏನೂ ಮಾತಾಡಿಲ್ಲ ದಯವಿಟ್ಟು ತಿಳ್ಕೊಡ್ರಿ ಜನ ಮರಳು ಜಾತ್ರೆ ಮರಳು ಅನ್ನೋದು ಇದಕ್ಕೆ ಅಂತಾರ ಅಲ್ಲಿ ಮುತ್ತೆ ಏನು ಮಾಡ್ತೀನಿ ಈಗ ಏನಾಗ್ಯದಪ್ಪ ಅಂದ್ರೆ ನನಗೂ ಬಹಳಷ್ಟು ಜನ ನೋಡ್ರಿ ಸತ್ಯ ಯಾವತ್ತಿದ್ರು ಸತ್ಯ ಸುಳ್ಳು ಸುಳ್ಳೆ ಈ ಒಂದು ನನ್ನ ಸುದ್ದಿ ವೈರಲ್ ಮಾಡಿದಾಗ ಸುಮಾರು 1 ಲಕ್ಷಗಟ್ಟಲೆ 10 ಲಕ್ಷಗಟ್ಟಲೆ ಜನ ಈ ಒಂದು ಸುದ್ದಿನ ನೋಡಿದ್ರು ನನಗೂ ಕೂಡ ಬಹಳಷ್ಟು ಬೆದರಿಕೆ ಕರೆ ಬಂದು ಏನು ನಿನಗೆ ಏನು ಬೇಕಾಗ್ಯದಪ್ಪ ನೀ ಯಾಕೆ ಸುದ್ದಿ ಮಾಡಕತ್ತಿ ನಿನ್ನಷ್ಟಕ್ಕೆ ನೀ ಇರು ನಿನ್ನಷ್ಟಕ್ಕೆ ನೀ ಇರು ನೀ ಅಕಸ್ಮಾತ್ ಏನಾದರೂ ನಮಗೆ ನಮ್ಮ ಮುತ್ತೆನ ಬಗ್ಗೆ ತಂಟೆಗೆ ಬಂದ್ರೆ ನಿನ್ನನ್ನು ಹೊಡಿತೀವಿ ಬಡಿತೀವಿ ಕಡಿತೀವಿ ಅಂತೇಳಿ ಕೂಡ ಜನ ಹೇಳ್ಯಾರ ಆದ್ರೆ ನಾನು ಹೇಳ್ತೀನಿ ಇವತ್ತು ಮಾಧ್ಯಮ ಅಂದರೆ ಒಂದು ಮಾಧ್ಯಮನೇ ಇರಲಿ ಒಂದು ಸೋಷಿಯಲ್ ಮೀಡಿಯಾನೇ ಇರಲಿ ಒಂದು ಯಾವುದೇ ಒಂದು ಪತ್ರಿಕೆನೇ ಇರಲಿ ಸತ್ಯವನ್ನು ಬಿಚ್ಚಿಡುವ ಕೆಲಸ ನಾವು ಇಲ್ಲಿ ಮಾಡ್ಲಾಕತ್ತೀವಿ ನಾನು ಸ್ಟೀಕರ್ನ ಕೊಡ್ತೀನಿ ಯಾರು ಗೊಂದಲಕ್ಕೀಡಾಗಬೇಡ್ರಿ ಆದರೆ ಮಲ್ಲಿಕಾರ್ಜುನ ಇತಿಹಾಸ ಪೂರ್ತಿ ನಾ ಹೇಳಿದ ಮಲ್ಲಯ್ಯ ಮುತ್ತೆಂದು ಮಲ್ಲಯ್ಯ ಮುತ್ತ್ಯಾನ ಹಿಂದೆ ಇರುವ ಟೀಮ್ಗಳೇನದಾರ ಹುಡುಗರು ಸೋಷಿಯಲ್ ಮೀಡಿಯಾದವರು ಇದು ಮಲ್ಲಯ್ಯ ಮುತ್ತೆನ ವೈರಲ್ ಮಾಡ್ಯಾರ ಈ ಅದ್ರಾಗ ಒಂದಿಬ್ರು 3 ಮಂದಿ ಹುಡುಗರು ಹೇಳ್ಯಾರ ಇಲ್ರಿ ನನಗೆ ನಾವು ಸುಮ್ಮ ಮುತ್ತ್ಯಾನಿಂದ ತಿರುಗಾಡ್ತೇವ್ರಿ ನೋಡ್ರಿ ಮುತ್ತ್ಯ ಹೋದ ತಕ್ಷಣ 8 ಕಾರ್ಗಳು ಬರ್ತಾವ ಅವು ಕಾರ್ಗಳು ಯಾರು ಅವ್ರ ಹುಡುಗರು ಅದಾವು ಯಾರು ಅವ್ರದೊಂದು ಟೀಮ್ ಐತಿಲ್ಲ ಆ ಹುಡುಗರು ಕಾರ್ಗಳು ಮುತ್ತ್ಯ ಮುಂದೆ ಹೋಗಾಗ ಹಿಂದೆ ಎರಡು ಕಾರ್ಗಳು ಹೋಗ್ತಿರ್ತಾವು ಆ ಕಾರ್ಗಳು ಅವ್ರವೇ ಅವ್ರ ಆ ಹುಡುಗರ ಹತ್ರ ಕ್ಯಾಮ್ರಾ ಇರ್ತಾವು ಮತ್ತು ಎಲ್ಲ ಮೊಬೈಲ್ ವಿಡಿಯೋಗಳು ಮಾಡ್ಕೋತಿರ್ತಾರೆ ಆದರೆ ಎಲ್ಲೋ ಒಂದು ರೀತಿ ಜನ ಮೋಸ ಹೋಗುವಂಥ ಕೆಲಸಕ್ಕೆ ಅವ್ರು ಮಾಡ್ಲಾಕತ್ತಾರ ನನಗೆ ಬಹಳಷ್ಟು ಕಾಂತಗೌಡ ಪಾಟೀಲ್ ಅಂತೇಳಿ ಅವ್ರ ರೈತ ಸಂಘದ ಅಧ್ಯಕ್ಷ ನನಗೆ ಕೇಳ್ದ ನಮ್ಮ ಮುತ್ತೆ ಯಾರಿಗೆ ಬಾ ಅಂದಾನೇನಂತೇಳಿ ಅದಕ್ಕೆಪ್ಪ ನಾನು ಹೇಳ್ತಾ ಇದ್ದೀನಿ ಮುತ್ತೆ ನಿಜವಾಗ್ಲೂ ನಿಮ್ಮ ಮುತ್ತೆ ದೇವರೇ ಆಗಿದ್ರ ದೈವ ಶಕ್ತಿ ಇದ್ರ 2024ಕ್ಕೆ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಹೇಳಬೇಕು ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆಲ್ಲ ಹೇಳಬೇಕು ನಾ ಸಾಯೋ ಡೇಟ್ ಕೂಡ ಆ ಮುತ್ತೆ ಹೇಳಬೇಕು ಅಂದಾಗ ನಾನು ಆ ಮುತ್ತೆಯನ್ನು ನಾನು ನಂಬ್ತೀನಿ ಯಾಕಂದ್ರೆ ಭಾಳಷ್ಟು ಜನ ರಾಜಕಾರಣಿಗಳು ಹೇಳ್ಯಾರ ನಾವು ಹೋಗ್ಯವ್ರಿ ನಾವು ಸೋತೇವ್ರಿ ನಮಗೂ ಮೋಸ ಆಗ್ಯದ್ರಿ ದುಡ್ಡು ತೊಗೊಂಡು ಮೋಸ ಆಗಿಲ್ಲ ಯಾರ ಹತ್ರ ಮುತ್ತೆ ದುಡ್ಡು ತೊಗೊಂಡಂಗಿಲ್ಲ ಹೇಳ್ತಾರೆ ಮುತ್ತೆ ದುಡ್ಡು ತೊಗೊಳಂಗಿಲ್ಲ ಆದ್ರೆ ತಳಗಿದವರು ಅವ್ರ ಅಂತಮ್ರ ಏನದಾರ ಅವರು ಮುತ್ತೆನ ಹೆಸರು ಹೇಳಿ ದುಡ್ಡು ತೊಗೋತಾರ ದುಡ್ಡು ತೊಗೊಳ್ಳಿಲ್ಲ ಅಂದ್ರೆ ಇಷ್ಟು ದೊಡ್ಡ ಛತ್ತಿಯಲ್ಲಿ ಹಾಕಿಸ್ತಿದ್ರಿ ಮತ್ತು ಇಷ್ಟು ದಿವಸ ದಾಸೋಹ ಎಲ್ಲಿದ್ ಮಾಡ್ತಿತ್ತು ಎಲ್ಲಿದ್ ಬರ್ತದೆ ದುಡ್ಡು ಇದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು ಮುತ್ತೆ ನೀವು ನನಗೆ ಇದಕ್ಕೊಂದು ಉತ್ತರನೂ ಕೊಡಬೇಕು ಬಹಳಷ್ಟು ಜನರಲ್ಲಿ ಗೊಂದಲ ಐತಿ ನಾ ಮುತ್ತೆ ಯಾರಿಗೆ ಮೋಸ ನಾ ಯಾರಿಗೆ ಮೋಸ ಮಾಡಿಲ್ಲ ಅಂತ ನಾ ಯಾರು ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಅವ್ರು ಯಾರಿಗೆ ಮೋಸ ಮಾಡಿಲ್ಲ ಯಾರ ಹತ್ರ ದುಡ್ಡು ತೊಗೊಂಡಿಲ್ಲ ಯಾರು ಸಂಸಾರ ಹಾಳು ಮಾಡಿಲ್ಲ ಆದರೆ ಜನರು ಮನವರಿಕೆ ಮಾಡ್ಕೋಬೇಕು ಅಲ್ಲಿ ಯಾವ ರೀತಿ ಜನ ಹೋಗ್ತಾರೆ ಮತ್ತು ಜನರಿಗೆ ಅಲ್ಲಿ ಏನು ನಂಬಿಕೆ ಐತಿ ಮುತ್ತೆ ನಿಜವಾಗ್ಲೂ ಪವಾಡ ಪುರುಷ ಆಗಿದ್ದರೆ ಮುತ್ತೆ ನನಗೆ ಇದೊಂದು ಉತ್ತರ ಕೊಡಬೇಕು ನಾ ಏನು ಕೇಳಿನ ಈ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟರೆ ನಾನು ಕೂಡ ನಿಮ್ಮ ಭಕ್ತನಾಗಿ ನಿಮಗೆ ಸೇವೆ ನಾನು ಸಲ್ಲಿಸ್ತೀನಿ ಅಂತ ಹೇಳ್ತೀನಿ ಇದು ಜನರಿಗೆ ಒಂದು ಮನವರಿಕೆ ಮಾಡುವ ಸಲುವಾಗಿ ಒಂದು ಸುದ್ದಿನ ಮಾಡಿದ್ದೀನಿ ನೋಡ್ರಿ ಮಲ್ಲಯ್ಯ ಮುತ್ತೆನ ಎಷ್ಟೋ ಜನ ಅವರು ಫಾಲೋವರ್ಸ್ ಏನು ಯೂಟ್ಯೂಬರ್ಸ್ ಅದಾರಲ್ಲ ಎಲ್ಲರೂ ಯೂಟ್ಯೂಬ್ದವರು ಅವರು ಮುತ್ತೆನ ಫೋಟೋಗ್ರಾಫರ್ಗಳು ಅವ್ರ ಹಿಂದೆ ತಿರುಗಾಡು ಎಷ್ಟು ಅದಾರಲ್ಲ ಅವರೇ ಹೋಗ್ತಾರೆ ಎಲ್ಲ ಕಡೆ ಎಲ್ಲಿ ಹೋದ್ರೆ ಮುತ್ತೆ ಹೋದ್ರೆ ಬಡಬಡ ಇವರೇ ಒಂದು 15 ಮಂದಿ ಹೋಗ್ತಾರೆ ಆಮೇಲೆ ಬಂದು ಜಮಾ ಆಗ್ತಾರೆ ಮುತ್ತೆ ಹೆಂಗೆ ಮಾಡ್ತಾನಪ್ಪ ಅಂದ್ರೆ ಜನರಿಗೆ ಬಡಬಡ ಹೊಡ್ಕೋತ ಹೋಗ್ತಾನ ಹೊಡ್ಕೋತ ಹೋಗಿ ಮನೆಯಾಗ ಹೋಗಿ ಅಡುಗೆ ಮನೆ ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೆ ನೋಡಿ ಮನೆಯಾಗ ಕುಂದಿರ್ತಾನೆ ಅವ್ರು ಬಂದು ಕಾಲು ಬಿಡ್ತಾರೆ ಕಾಲು ಬಿಡೋಣ ಒಬ್ಬರು ಜುಬ್ಬರಿಗೆ ಹಿಂಗೆ ಚಪ್ಪರಿಸಿ
ಡುಬ್ಬಕ್ಕೆ ಚಪ್ಪರಿಸಿ ಹೋಗ್ಬಿಡ್ತಾನೆ. ಆದ್ರೆ ಅವ್ನ ಹಿಂದೆ ತಿರುಗಾಡುವರ ಎಲ್ಲಿ ಹೋದ್ರೂ ಅವರೇ ಇರ್ತಾರೆ. ನೀವು ನೋಡ್ರಿ, ಎಲ್ಲಿ ಹೋದ್ರೂ ಕೂಡ ಅದೇ ಅವೇ ಗಾಡಿಗಳಿರ್ತಾವೆ, ಅದೇ ಹುಡುಗರು ಇರ್ತಾರ. ಇವರು ಎಲ್ಲರೂ ಒಂದು ದುಡ್ಡು ಮಾಡುವ ಗ್ಯಾಂಗ್ ಐತೆ ಅಂತೇಳಿ ಜನ ಹೇಳ್ತಾರೆ. ನಾ ಹೇಳಂಗಿಲ್ಲ, ಜನ ಹೇಳ್ತಾರ. ಅದಕ್ಕೆ ನನಗೆ ಎಷ್ಟೋ ಜನ ಧಮಕಿ ಕೊಟ್ಟರೆ, ಆ ಧಮಕಿ ಕೊಟ್ಟಿದ್ದಾಗ ನಾನು ಕೂಡ ಇದರಲ್ಲಿ ಅವ್ರ ಹೆಸರುಗಳು ಕೂಡ ನಾನು ಇಲ್ಲಿ ಬರೆದಿದ್ದೀನಿ. ಯಾಕಂದ್ರೆ ನನಗೆ ಎಷ್ಟೋ ಜನ ಧಮಕಿ ಗಿಮ್ಕಿ ಕೊಟ್ಟರ. ಈಗ ನಾ ಏನು ಹೇಳ್ತೀನಿ, ಮಲ್ಲಯ್ಯ ನಮಗೆ ಏನಾದರೂ ಆದರೆ ಈ ಸುದ್ದಿ ಬಹಳಷ್ಟು ವೈರಲ್ ಆಗ್ಯದ. ಈ ಸುದ್ದಿ ನೋಡಿ ನನಗೆ ಏನಾದರೂ ಪ್ರಾಬ್ಲಮ್ ಆದರೆ ಈ ಮಲ್ಲಯ್ಯ ಮುತ್ಯ ಏನದಲ್ಲ, ಮಹಲ್ ರೋಜಾ ಮಲ್ಲಯ್ಯ ಮುತ್ಯನ ಅಭಿಮಾನಿಗಳು ಮತ್ತು ಮಲ್ಲಯ್ಯ ಮುತ್ಯ ಅವ್ರ ಮೇಲೆ ಇದು ಬರುತ್ತೆ. ಯಾಕಂದ್ರೆ ನನಗೆ ಬಹಳಷ್ಟು ಜನ ಧಮಕಿ ಕೂಡ ಕೊಟ್ಟರೆ, ನೀನು ನೋಡ್ಕೋತೀನಿ, ನೀನು ಮಾಡ್ಕೋತೀನಿ, ನಾವು ಮನೆಯಾಗಿದ್ರು ಅಷ್ಟೇ, ನಾವು ಜೈಲಿನಾಗಿದ್ರು ಅಷ್ಟೇ ಅಂತೇಳಿ ನೋಡ್ರಿ ಇಂತಿಂಥ ಕಾಲ್ನು ಬರ್ತಾವ ಅಂತ. ಯಾಕಂದ್ರೆ ಸ್ವಾಮಿಗಳು ರಾಜಕಾರಣಿಗಳ ಹತ್ರ ಅಷ್ಟೇ ಗುಂಡಾಗಳಾದ್ರೆ ತಿಳ್ಕೊಂಡಿದ್ದೀವಿ. ಆದ್ರೆ ಸ್ವಾಮಿಗಳು ಎಲ್ಲ ಸ್ವಾಮಿಗಳಲ್ಲ, ಕೆಲವೊಂದು ಇಂಥ ಸ್ವಾಮಿಗಳ ಬಳಿ ಕೂಡ, ಇಂಥ ಮುತ್ಯಗಳ ಬಳಿ ಕೂಡ ಇಂಥ ಗುಂಡಾಗಳನ್ನ ಸಾಕ್ಯಾರ. ಅದಕ್ಕೆ ನಾನು ಅವ್ರ ಹೆಸರುಗಳು ಕೂಡ ಬರೆದಿದ್ದೀನಿ. ನಾನು ಏನಾಗಿದೆ ಏನಾದ್ರೂ ಈ ಅವರು ನನಗೆ ಏನಾದರೂ ಕೂತ್ಕೊಂಕ ಆದರೂ ಕೂಡ ಅವ್ರು ಇವರೇ ಕಾರಣ ಅಂತೇಳಿ ನಾನು ಈ ಒಂದು ಮಾಧ್ಯಮ ಮುಖಾಂತರ ಹೇಳ್ತೀನಿ. ಯಾಕಂದ್ರೆ ನಾನು ಎಷ್ಟೋ ಸುದ್ದಿಗಳು ಮಾಡೀನಿ, ಎಷ್ಟೋ ಸುದ್ದಿಗಳ ಕಾಂಟ್ರವರ್ಸಿ ಸುದ್ದಿಗಳು ಮಾಡಿದಾಗ ಆ ಊರ ಕೆಲವೊಂದು ವೈರಿಗಳಿದ್ದೇ ಇರ್ತಾರೆ. ಸತ್ಯ ನಾವು ಏನೋ ಹೇಳಕ್ಕೆ ಹೋಗ್ತೇವಲ್ಲ, ಆ ಸತ್ಯಕ್ಕೆ ಕೆಲವೊಂದು ವೈರಿಗಳಿದ್ದೇ ಇರ್ತಾರೆ. ಆ ವೈರಿಗಳನ್ನ ನಾವು ಡೈಲಿ, ನನಗೆ ಒಂದು ಡೈರಿ ಬರೋ ಹವ್ಯಾಸ ಇದೆ. ನಾನು ಏನು ಮಾಡ್ತೀನಿ ಅದೆಲ್ಲ ದಿವಸ ಅದು ಬರೆದಿರ್ತೀನಿ. ಆದರೂ ಈ ಒಂದು ಏನಾದರೂ ತೊಂದರೆ ಆದ್ರೆ ಈ ಮಲ್ಲಯ್ಯ ಮುತ್ಯನ ಭಕ್ತರೇ ಕಾರಣ, ಅವರ ಅವ್ರ ಬೆಂಬಲಿಗರೇ ಕಾರಣ ಅಂತ ಹೇಳ್ತಾ ಈ ಸುದ್ದಿ ನೋಡ್ರಿ, ಆದಷ್ಟು ಬೇಗ ಜನರಿಗೆ ಮುಟ್ಟುವಂಗೆ ಮಾಡ್ರಿ. ಇದರ ಸತ್ಯ ಎಷ್ಟೈತಿ ಕಮೆಂಟ್ ಕೊಡ್ರಿ, ಸುಳ್ಳು ಎಷ್ಟೈತಿ ಕಮೆಂಟ್ ಕೊಡ್ರಿ. ಆದ್ರೆ ಇದು ನಾ ಇದು ಸತ್ಯ, ನಾನು ಅವ್ರ ಊರಾಗ ಹೋಗಿ ಎಲ್ಲರ ಜೊತೆ ಕೇಳಿ ಈ ಒಂದು ಸತ್ಯನ ಹುಡುಕಾಡಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾನು ವಿಜಯಪುರ ಸುದ್ದಿ ನಂಬರ್ ಒನ್ ಇಂದ ಮಾಡಿದ್ದೀನಿ. ಈ ಸತ್ಯಕ್ಕೆ ಯಾವತ್ತು ಜಯ ಸಿಕ್ಕೇ ಸಿಗುತ್ತೆ, ಆದರೆ ಮೋಸ ಮಾಡೋರಿಗೆ ಕೊನೆಗಾಲ ಬಂದೇ ಬರುತ್ತೆ ಅಂತ ಹೇಳ್ತಾ ಬರ್ರಿ. ಮತ್ತೆ ಮುಂದಿನ ಬೇರೆ ಸುದ್ದಿ ಒಂದು ತೋರಿಸ್ತೀನಿ, ಎಲ್ರಿಗೆ ಹೋಗಿ ಬರ್ತೀನಿ. ಶರಣ್ರಿಪ್ಪ ಎಲ್ಲ ಶಾಣೆ ಮಂದಿಗೆ.